ಸ್ಟೂಡೆಂಟ್ಸ್ 2020 ಕ್ವಶನ್ ಪೇಪರ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ 14 ಮಾರ್ಕ್ಸ್ ಗೆ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಯಾವ ರೀತಿ ಮಾಡೋದು ನೋಡಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ನಾವು ಫಸ್ಟ್ ಕ್ಯಾಶ್ ಬಿಸ್ನೆಸ್ ಗೆ ಯಾವ್ಯಾವ ರೂಪದಲ್ಲಿ ಬಂದಿದೆ, ಒಂದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಮುಖಾಂತರ, ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಈ ತರ ಮೂರು ಆಕ್ಟಿವಿಟಿಯಿಂದ ಕ್ಯಾಶ್ ಬರೋದಾಗ್ಲಿ ಕ್ಯಾಶ್ ಹೋಗೋದಾಗ್ಲಿ ಆಗುತ್ತೆ. ನಾವು ಕ್ಲೀನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಕ್ವಶನ್ ಓದಿದ್ರೆ, ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಆದಿತ್ಯ ಕಂಪನಿ ಲಿಮಿಟೆಡ್ ಮಾರ್ಚ್ 2019 ಮಾರ್ಚ್ 2020 ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ AS3 ಇಂಡೈರೆಕ್ಟ್ ಮೆಥಡ್ ಅಂತ ಹೇಳಿದ್ದಾನೆ. ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ಏನು ತೊಂದರೆ ಇಲ್ಲ, ಈಸಿಯಾಗಿ ಹೇಳ್ಬೋದು. ಓಕೆನಾ, ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಶೇರ್ ಕ್ಯಾಪಿಟಲ್ ಅಥವಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಇದೆಯಾ? ಇದೆ. 3 lakhs ಇಂದ 3,50,000 ಆಗಿದೆ, ಕರೆಕ್ಟಾ? ಅಂದ್ರೆ 50,000 rupees ಈ ವರ್ಷ ಫ್ರೆಶ್ ಆಗಿ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡಿದ್ವಿ. ಇಶ್ಯೂ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ದುಡ್ಡು ಬರುತ್ತೆ. ಶೇರ್ಸ್ ಇಶ್ಯೂ ಮಾಡಿದ್ರೆ ಪಬ್ಲಿಕ್ ಇಂದ ನಮ್ಗೆ ದುಡ್ಡು ಕೊಡ್ತಾರೆ, ನಾವು ಶೇರ್ ಕ್ಯಾಪಿಟಲ್ ಅನ್ನ ಕೊಡ್ತೀವಿ. ಅದು ಫೈನಾನ್ಸಿಂಗ್. ನಮ್ ದುಡ್ಡು ಬೇಕು ಅಂದ್ರೆ ಶೇರ್ಸ್ ಇಶ್ಯೂ ಮಾಡ್ತೀವಿ, ಬೇರೆಯವರಿಂದ ಸಾಲ ತಗೋತೀವಿ, ಬ್ಯಾಂಕ್ ಅಲ್ಲಿ ಸಾಲ ತಗೋತೀವಿ, ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತೀವಿ, ಈ ತರದ್ದೇ ಆಗುತ್ತೆ, ಕರೆಕ್ಟಾ? ಸೊ ಅದಕ್ಕೆ ಫೈನಾನ್ಸಿಂಗ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಇದಕ್ಕೆ. ಸೊ ಅದಕ್ಕೆ ಮೊದಲನೆಯದು ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ದುಡ್ಡು ಬರ್ತಾ ಇರೋದ್ರಿಂದ ಪ್ಲಸ್ 50,000 ಬರ್ತಾ ಇದೆ ಅಂತ ಆಗ್ತದೆ. ಕ್ಲಿಯರಾ? ಶೇರ್ಸ್ ನ ಇಶ್ಯೂ ಮಾಡಿದೀವಿ, ಅದರಿಂದ ಶೇರ್ ಪ್ರೀಮಿಯಂ ಬಂದಿದೆ. ಯಾಕೆಂದ್ರೆ ಓಪನಿಂಗ್ ಅಲ್ಲಿ ಏನು ಇಲ್ಲ, ಕ್ಲೋಸಿಂಗ್ ಅಲ್ಲಿ ಇದೆ ಅಂದ್ರೆ ಅರ್ಥ ಏನಾಗಿದೆ, ಶೇರ್ ಪ್ರೀಮಿಯಂ ಬಂದಿದೆ, ಕರೆಕ್ಟಾ? ಇದು ಕೂಡ ಬಂದಿರೋದ್ರಿಂದ 30,000 rupees ಪ್ಲಸ್ ವ್ಯಾಲ್ಯೂ ಹಾಕೋಣ. ಓಕೆನಾ? ಆಯ್ತು, 2 points ಮುಗಿದೋಯ್ತು. ಜನರಲ್ ರಿಸರ್ವ್ ಅಂತ ಇದೆ ನೋಡಿ. ಜನರಲ್ ರಿಸರ್ವ್ ತಗೊಳಕ್ಕೆ ಮುಂಚೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ ನೋಡಿ. ಎಷ್ಟಿದೆ? 30,000 ರಿಂದ 80,800 rupees ಆಗಿದೆ. ಸೊ ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ನೆಟ್ ಪ್ರಾಫಿಟ್ ನೋಡಿ. ಈ ವರ್ಷ 80,800 rupees ತೋರಿಸ್ತಾ ಇದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಹೋದ ವರ್ಷ ಬರೀ 45,000 rupees ಇತ್ತು. ಹಾಗಾದ್ರೆ ಈ ವರ್ಷ ಲಾಭ ಗಳಿಸಿದೀವಿ, ಎಷ್ಟು ಗಳಿಸಿದೀವಿ? 35,800 rupees ಅಷ್ಟು ಲಾಭ ಪ್ರಾಫಿಟ್ ಮಾಡ್ಕೊಂಡಿದ್ವಿ. ಏನಪ್ಪ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ವಾ ಇದು? 30,000. ಹಾಗಾದ್ರೆ 50,800 rupees ಅಷ್ಟು ಲಾಭ ಮಾಡಿದ್ವಿ, ಕರೆಕ್ಟಾ? ನೆಕ್ಸ್ಟ್ ಈಗ ಈ ನೆಟ್ ಪ್ರಾಫಿಟ್ ಗೆ ಆಕ್ಚುಯಲ್ ಆಗಿ ಏನೇನ್ ಆಡ್ ಮಾಡಬೇಕು ಅಂದ್ರೆ, ನಾನ್ ಕ್ಯಾಶ್ ಏನಿದು, ನಾನ್ ಕ್ಯಾಶ್ ಅಥವಾ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು. ಯಾವ್ದ್ಯಾವ್ದು ನಾನ್ ಆಪರೇಟಿಂಗ್ ನಾನ್ ಕ್ಯಾಶ್ ಅಂದ್ರೆ, ಈಗ ಬರ್ತಾ ಇದೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಎಷ್ಟಿದೆ ಜನರಲ್ ರಿಸರ್ವ್ ಓಪನಿಂಗ್ ಕ್ಲೋಸಿಂಗ್? 45,000 ಓಪನಿಂಗ್ ಡೇಟ್ ಅಲ್ಲಿ ಇದೆ, ಕ್ಲೋಸಿಂಗ್ ಡೇಟ್ ಅಲ್ಲಿ 65,000 ಆಗಿದೆ. ಹಾಗಾದ್ರೆ ಈ ವರ್ಷ ಪ್ರಾಫಿಟ್ ಇಂದ 20,000 rupees ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ, ಅದನ್ನ ಇಲ್ಲ ಹಾಕೊಡಿ. ನೆಕ್ಸ್ಟ್ 6% ಡಿಬೆಂಚರ್ಸ್ ಅಂತ ಇದೆ. ಓಪನಿಂಗ್ ಡೇಟ್ ಅಲ್ಲಿ ಏನು ಇಲ್ಲ, ಕ್ಲೋಸಿಂಗ್ ಡೇಟ್ ಅಲ್ಲಿ 70,000 rupees ಇದೆ. ಅದರ ಅರ್ಥ ನಾವು ಈ ವರ್ಷ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ವಿ, ಕರೆಕ್ಟಾ? ಇಶ್ಯೂ ಮಾಡಿದ್ರೆ ದುಡ್ಡು ಬರುತ್ತೆ, ಕರೆಕ್ಟಾ? ಹಾಗಾದ್ರೆ 70,000 rupees ದುಡ್ಡು ಬಂದಿದೆ. ಸಂಡ್ರಿ ಕ್ರೆಡಿಟಾರ್ಸ್ ಅಂತ ಹೇಳ್ತಾರೆ. ಸಂಡ್ರಿ ಕ್ರೆಡಿಟಾರ್ಸ್ ಓಕೆನಾ, ಯೂಶುವಲ್ ಆಗಿ ನಮಗೆ ಏನಾಗುತ್ತಪ್ಪ ಅಂದ್ರೆ, ಆಡ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೋಡಿ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ ಆಗುತ್ತೆ ಅಂದ್ರೆ, ಕರೆಂಟ್ ಅಸೆಟ್ಸ್ ಏನಾದ್ರೂ ಡಿಕ್ರೀಸ್ ಆದ್ರೆ, ಕರೆಂಟ್ ಲಯಬಿಲಿಟಿ ಏನಾದ್ರೂ ಇನ್ಕ್ರೀಸ್ ಆದ್ರೆ, ಕರೆಕ್ಟಾ? ಅದೇ ತರ ಲೆಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದಾಗ, ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆದಾಗ ಆಗುತ್ತೆ, ಕರೆಕ್ಟಾ? ಈಗ ಕ್ರೆಡಿಟಾರ್ಸ್ ನೋಡಿ, 85,000 ಇಂದ 90,700 ಆಗಿದೆ, ಇನ್ಕ್ರೀಸ್ ಆಗಿದೆ.
ಇನ್ಕ್ರೀಸ್ ಆಗಿದ್ರೆ ಸಂಡ್ರಿ ಕ್ರೆಡಿಟಾರ್ಸ್ ಹೌದಾ 90,700 ಇದೆ, 85,000 ಅಲ್ಲಿಗೆ 5,700 ರುಪೀಸ್ ಅಷ್ಟು ಜಾಸ್ತಿ ಆಗಿದೆ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದೆ ನೋಡಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದ್ರೆ ಒಂದು ಜ್ಞಾಪಕ ಇಟ್ಕೊಳ್ಬೇಕು, ಒಂದು ಜ್ಞಾಪಕ ಇಟ್ಕೊಳ್ಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಆಗ್ಲಿ, ಅಥವಾ ಟ್ಯಾಕ್ಸ್ ಪೇಯ್ಡ್ ಅಂತ ಆಗ್ಲಿ, ಅಥವಾ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಆಗ್ಲಿ, ಏನಾದ್ರೂ ಇದೆಯಾ ನೋಡ್ಬೇಕು. ಇದೆ ಹೌದಾ? ಅದಕ್ಕೆ ನಾವು ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಅಂತ ಹೇಳಿ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? 22,500 ಇದೆ, ಕರೆಕ್ಟ್? ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ? 40,500 ಇದೆ. ಈ ವರ್ಷ ಎಷ್ಟು ಟ್ಯಾಕ್ಸ್ ಪೇಮೆಂಟ್ ಮಾಡಿದೀವಪ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ? 20,000 ಟ್ಯಾಕ್ಸ್ ಪೇಮೆಂಟ್ ಮಾಡಿದೀವಿ, ಕರೆಕ್ಟ್? ಹಾಗಾದ್ರೆ ನಮ್ಗೆ ಒಟ್ಟು 60,500 ಇನ್ ಎಷ್ಟಪ್ಪ ಬರುತ್ತೆ? 38,000 ಬರ್ತಾ ಇದೆ. ಇದನ್ನ ಈ ವರ್ಷ ಪ್ರಾಫಿಟ್ ಅಲ್ಲಿ ಏನ್ ಮಾಡಬೇಕು? ಮೈನಸ್ ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕು ಅಂತ ಎತ್ತಿಡ್ಬೇಕು ಹೌದಾ? ಅದಕ್ಕೆ ಎತ್ತಿಡೋ ಅಂತದೆಲ್ಲ ಇಲ್ಲಿ ಮಾಡ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 38,000 ರುಪೀಸ್. ಹಾಗೆ ಇಲ್ಲಿ ಲಾಸ್ಟ್ ಅಲ್ಲಿ ಟ್ಯಾಕ್ಸ್ ಪೇಯ್ಡ್ ಅಂತ ಎಷ್ಟು ಪೇಮೆಂಟ್ ಮಾಡಿದೀವಪ್ಪ? 20,000 ರೂಪಾಯಿ ಮೈನಸ್ ಪರಿಹಾರ. ಅಲ್ಲಿಗೆ ಈ ಅಕೌಂಟ್ ಮುಗಿತು. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್ ಅಂತ ಇದೆ. ಅಲ್ಲಿ ಡಿವಿಡೆಂಡ್ ರುಪೀಸ್ 30,000 ವಾಸ್ ಪೇಯ್ಡ್ ಅಂತ ಇದೆ, ಕರೆಕ್ಟ್? ಎಸ್ ಆರ್ ನೋ? ಈಗ ಅದಕ್ಕೆ ಒಂದ್ ಪಾಯಿಂಟ್ ಹೇಳ್ಕೊಡ್ತೀನಿ. ಅಕೌಂಟ್ ಮಾಡದ ಹಾಗೆ ಹೆಂಗ್ ಮಾಡೋದು ಅಂತ ಹೇಳಿ, ಡಿವಿಡೆಂಡ್ ಪೇಯ್ಡ್ ಎಷ್ಟಪ್ಪ? 30,000. ಪೇಮೆಂಟ್ ಮಾಡೋದು ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ನೋಡಿ, ಯಾಕೆ ಸರ್ ಡಿವಿಡೆಂಡ್ ಪೇ ಇಲ್ಲೇ ತಗೊಂಡ್ರಿ ಅಂತ ಹೇಳಿದ್ರೆ, ಸಾಲ ತಗೊಂಡ್ಮೇಲೆ ಅದಕ್ಕೆ ಬಡ್ಡಿನಾದ್ರೂ ಕಟ್ಟಬೇಕು, ಇಲ್ಲ ಡಿವಿಡೆಂಡ್ ಆದ್ರೂ ಕೊಡ್ಬೇಕು, ಕರೆಕ್ಟ್? ಅದು ಫೈನಾನ್ಸಿಂಗ್ ಆಕ್ಟಿವಿಟಿಗೆ ಸಂಬಂಧಪಟ್ಟರು, ಕರೆಕ್ಟ್? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ಈಗ ಪ್ರಪೋಸ್ ಡಿವಿಡೆಂಡ್ ಅಕೌಂಟ್ ಏನಿದು, ಪ್ರಪೋಸ್ ಡಿವಿಡೆಂಡ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ? 30,000 ಇದೆ. ಈ 30,000 ಈ ವರ್ಷ ಕೊಡ್ಬೇಕು, ಹೋದ ವರ್ಷ ಕೊಡ್ಬೇಕು ಅಂತ ಎತ್ತಿಟ್ಟಿದ್ವಿ. ಈ ವರ್ಷ ಏನ್ ಮಾಡ್ತಾ ಇದ್ವಿ? ಕೊಟ್ಟಿದ್ದೀವಿ. ಈ ವರ್ಷ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ? 35,000. ಇದು ಈ ವರ್ಷ ಪ್ರಾಫಿಟ್ ಅಲ್ಲಿ ಇಷ್ಟು ಎತ್ತಿಡಬೇಕು ಅಂತ ಎತ್ತಿಡ್ತಾ ಇದ್ವಿ, ಕರೆಕ್ಟ್? ಹಾಗಾದ್ರೆ ಎರಡು ಕಡೆ ಎಷ್ಟಾಯ್ತು? 65,000 ಆಯ್ತು, ಕರೆಕ್ಟ್? ಡಿವಿಡೆಂಡ್ ಪೇಯ್ಡ್ ಏನೋ ಇಲ್ಲಿ ಬರ್ದಿದ್ದೀವಿ, ಆದ್ರೆ ಪ್ರಪೋಸ್ ಡಿವಿಡೆಂಡ್ ಎಷ್ಟಿರ್ಬೇಕು ಪ್ರಾಫಿಟ್ ಅಲ್ಲಿ? 35,000 ರುಪೀಸ್ ಎತ್ತಿಡ್ಬೇಕಾಗುತ್ತೆ. ಅಲ್ಲಿಗೆ ಲಯಬಿಲಿಟಿ ಸೈಡ್ ಅಲ್ಲಿ ಇರೋವೆಲ್ಲ ಮುಗಿತು, ಕರೆಕ್ಟ್? ಈಗ ಅಸೆಟ್ಸ್ ಸೈಡ್ ಬರೋಣ. ಅಸೆಟ್ಸ್ ಅಲ್ಲಿ ಲಾಸ್ಟ್ ಇಂದ ಬರೋಣ. ಎಲ್ಲಿಂದ ಬರೋಣ? ಲಾಸ್ಟ್ ಇಂದ ಬರೋಣ. ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇದೆ ನೋಡಿ. ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗ್ಲೂ ಅಷ್ಟೇ, ಆಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? 34,200 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? 44,300. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? 44,300. ಇದು ನಮ್ಗೆ ಫೈನಲ್ ಆನ್ಸರ್, ಇದು ಬರಲೇಬೇಕು, ಓಕೆನಾ? ಇದು ಬರುತ್ತೆ ಅಂತ ಅನ್ಕೊಂಡು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಡೆಟಾರ್ಸ್ ಏನಾಗಿದೆಯಪ್ಪ? ಇನ್ಕ್ರೀಸ್ ಆಗಿದೆ. ಡೆಟಾರ್ಸ್ ಇನ್ಕ್ರೀಸ್ ಆದ್ರೆ ಕರೆಕ್ಟಾ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಎಷ್ಟಾಗುತ್ತೆ? 85,500 ಮೈನಸ್ 75,000 ಮಾಡಿದ್ರೆ 10,500 ರುಪೀಸ್ ಬರ್ತಾ ಇದೆ. ಹಾಗೆ ಸ್ಟಾಕ್ ಕೂಡ ಇನ್ಕ್ರೀಸ್ ಆಗಿದೆ, ಕರೆಕ್ಟಾ? ಎಷ್ಟೆಷ್ಟು ಆಗಿದೆ? 95,700 ಮೈನಸ್ 82,400 ರುಪೀಸ್ ಅಷ್ಟು ಏನಾಗಿದೆ? ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಫರ್ನಿಚರ್. ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಡ್ಯೂರಿಂಗ್ ದಿ ಇಯರ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 60,000, ಪ್ಲಾಂಟ್ ಅಂಡ್ ಮಿಷಿನರಿ 50,000, ಫರ್ನಿಚರ್ 1,200. ಅಷ್ಟು ಆಡ್ ಮಾಡಿ, 60 + 50 1,10,000 ಪ್ಲಸ್ 1,200 ಎಷ್ಟಾಯ್ತು? 1,11,200 ಆಗುತ್ತೆ, ಕರೆಕ್ಟಾ? ಹಾಗಾದ್ರೆ ನಾನು ಒಟ್ಟಿಗೆ ಇಲ್ಲಿ ಬರೆದು ಬಿಡ್ತೀನಿ.
depreciation on land and building, plant and machinery, furnitures. Okay, na? Yes, sir. 1,11,000. 11,000 alwa? Yes, sir. 1,11,200. Please. More or less, sir, see, barul bini. Okay, na? Ega, iste marbe kagiruto, yella mugito, but one day one point is there. Eladu, answer it right. Now, land and building account, plant and machinery account, furniture account. More account to go madam. Young madam, the hair put in. Either Alaslan and Ega? Alasti. Okay, na? Ega, first two, one the land and building account mark. Yes, easy hair put in. Land and building account. Opening balance, yes, up by there? 2,30,000. You are depreciation, yes, up by there? 60,000. Opening balance, you could have a look. Yavaglo asset, opening balance, so debit the little thing. Okay, now? Yes, sir. Again, depreciation, yes, up by there? 60,000. Depreciation, correct? Yes, sir. Again, yes, sir. Yes, sir. Yes, sir. Yes, sir. Land and building, again. Closing balance is up by there. 390,000. No, this is the same thing. Opening 230, closing 390. Just the purchase is the same thing. That is depreciation. Munche, is the same thing. This is the same thing. This is the same thing. 220,000 rupees to Vasa land and building. This is purchase. Correct? Ega, yavde land building, plant machinery, furnitures. Purchase mado dagle, sale mado dagle. Iverde item. Assets. Purchase mado dagle, sale mado dagle. Agitre, adil barate, investigal barate. Ega, purchase of land and building. Yes, tagide? Yak sir, minus sir, parita idira. Antwitre, purchase mado dagle, to work with them. Auda. Next to plant and machinery account mark. Opening balance, yes, 85,000. Close it, depreciation is 50,000. Correct? Closing balance is 1,40,000. This is the purchase. 1,90,000. 1,95,400 Opening balance, what is the pay there? 5,500. Correct. Yes, depreciation, what is the pay there? 1,200. Correct. Closing balance, what is the pay there? 6,500. What to 7,700 in 2,200. What is the furniture? Na? Purchase money. Correct. Balancing figure. So, hagarne, moorne do, purchase of furniture minus 2,200. Clear? Alage, yella adjustments ho, mugito, yella points ho, mugito. Correct? Inena adru balance it kodi diva? Yaudu balance illa. Ega, nanen madhi ne, right? First two, non cash, non operating, minus add madhi. Add madhre, yes padhute, andre, R, Adinalaku, Vandu, Yeratu, Aidu, Yentu, Atu, Plus Allah, Matabekaido, Agadre, Ido, Yestapa Burte, 2,55,000. Ido plus Ega, Ido plus Alva, add and Taide, add and Taide, plus Alva, 5,700, Madre, 2,60,700. Ido plus Alva, yes, Ega, 23,800 rupees na minus madadre namge yestappa barutte ant helidre 2,36,900
ಈಗ 2,36,900 20,000 ಹೋದ್ರೆ 2,16,900 ಆಗುತ್ತೆ. ಇದು ಕೂಡ ಪ್ಲಸ್ ವ್ಯಾಲ್ಯೂ. ಇದನ್ನ ಇನ್ಕಮ್ ಫ್ರಮ್ ಸಾರಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಕರೆಕ್ಟಾ? ಈಗ 2,16,900 ಅಲ್ಲಿ ಪ್ಲಸ್ ವ್ಯಾಲ್ಯೂ ಅಲ್ಲಿ ಇವೆಲ್ಲ ಮೈನಸ್ ಇಲ್ಲೇ ಕರೆಕ್ಟಾ? ಇಷ್ಟು ಮೈನಸ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ ಅಂದ್ರೆ 4,46,600 ಏನದು 3,46,600 ಮಾಡಿದ್ರೆ ಇದೇ ಜಾಸ್ತಿ ಇದೆ. 16,9 ಹೋದ್ರೆ 5, 7 ಅಲ್ವಾ 7 ಸಾರಿ 15,6 ಹೋದ್ರೆ 9, 13,1 ಹೋದ್ರೆ 2, 1 ಕರೆಕ್ಟಾ? ವೆರಿ ಸಿಂಪಲ್. ಇದು ಮೈನಸ್ ಇದು ಮಾಡು ಅಷ್ಟೇ, ಏನಿಲ್ಲ. ಇದು ಮೈನಸ್ ಇದು ಮಾಡು. ಇದು 2,20,000, 1,04,600 ಮತ್ತೆ 2,200. ಓ 2,200 ಅಲ್ವಾ, ನಾನು 22,000 ಅಕ್ಕ ಮುಟ್ಟಿದ್ದೀನಿ. ಈಗ ಎಷ್ಟು ಬರುತ್ತೆ? 3,26,800 ಬರುತ್ತೆ. ಈಗ ಇದೆಷ್ಟು ಬರುತ್ತೆ? ಈಗ 0,90,100 ಬರ್ತಾ ಇದೆ. ಕರೆಕ್ಟಾ? ಎಷ್ಟು ಮಾಡ್ತೀರಾ ನೀವು? ಕ್ಯಾಲ್ಕುಲೇಟರ್ ತರಬೇಡ, ಆರಾಮ ಕುತ್ಕೋ. 1,09,900 ಎಂಟು ಗುರು 9 ಎಂಟು ಹಿಂಗಲ್ವಾ? 1,09,900 ಇದು ನೋಡಿ, ಇಲ್ಲಿ ಪ್ಲಸ್ ಫಿಗರ್ ಜಾಸ್ತಿ ಇದೆ. ಕರೆಕ್ಟಾ? 1,50,000 30 ಹೋದ್ರೆ 1,20,000. ಕರೆಕ್ಟಾ? ಈಗ ಪ್ಲಸ್ ಜಾಸ್ತಿ ಇದೆ. ಕರೆಕ್ಟಾ? 1,20,000 1,09,900 ಅಂದ್ರೆ ಎಷ್ಟಪ್ಪ ಬರುತ್ತೆ? 10,100 ಪ್ಲಸ್ ತಾನೇ ಜಾಸ್ತಿ ಇರೋದು. ಈಗ ಇದು ಇದು ಪ್ಲಸ್ ಮಾಡಿದ್ರೆ ಎಷ್ಟ್ ಬರುತ್ತಪ್ಪ? ಸೊ ಅಲ್ಲಿಗೆ ನಾವು ಮಾಡಿರೋದು ಸರಿಯಾಗಿ ಬಂದಿದೆ. ಓಕೆನಾ? ಇದು 14 ಮಾರ್ಕ್ಸ್ ಕ್ವಶನ್, ಕ್ಲೀನ್ ಆಗಿ ಕಾಪಿ ಮಾಡ್ಕೊಳ್ಳಿ.